ಸುವರ್ಣ. ಮತ್ತೆ ಕ್ರಿಕೆಟ್ ಮ್ಯಾಚ್ ಶುರು ಆಯ್ತಾ? ಅದು ಕ್ರಿಕೆಟ್ ಅಲ್ಲ, ಕಬಡ್ಡಿ. ಕಬಡ್ಡಿನಾ ಸರ್? ಕ್ರಿಕೆಟ್ ಆಗಿದ್ರೆ ಮಜಾ ಇರೋದು. ಯಾಕೆ? ಕಬಡ್ಡಿ ನೋಡೋದ್ರಲ್ಲೂ ಮಜಾ ಇದೆ. ಅದು ಅಲ್ಲದೆ ಅದು ನಮ್ಮ ದೇಶದ ಕ್ರೀಡೆ. ಕಬಡ್ಡಿ ನೋಡು, ಕ್ರಿಕೆಟ್ನಷ್ಟೇ ಮಜಾ ಸಿಗುತ್ತೆ. ಸರ್, ಇನ್ಮೇಲೆ ನಾನು ಕಬಡ್ಡಿನೇ ನೋಡ್ತೀನಿ ಸರ್. ತಗೊಳ್ಳೋಕೆ ಕಲಿಯಿರಿ ಸ್ಟಾರ್ ಸ್ಪೋರ್ಟ್ಸ್ ಪ್ರೋ ಕಬಡ್ಡಿ ಸೀಸನ್ 2 ಜುಲೈ 18 ದಿನ ಸಂಜೆ 7:50 ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಸುವರ್ಣ ಪ್ಲಸ್ ನಲ್ಲಿ. ತೂಕ ತುಗಡ ಪಡ ಚಲ ಚಲ ಲಡಕೆ, ತೂಕ ತುಗಡ ಪಡ ಬಾಯ್ ಬಾಯ್ ಬಡಕೆ. ಬ್ರೇಕಿಂಗ್ ನ್ಯೂಸ್ ಇದೀಗ ಬಂದ ಸುದ್ದಿ. ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರದಲ್ಲಿ ಇನ್ನೊಬ್ಬ ಅಧಿಕಾರಿ ಶಾಮೀಲು. ಮೈಸೂರಿನ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋ ನಿಷ್ಠಾವಂತ ಅಧಿಕಾರಿ ಎಂದು ಹೆಸರುವಾಸಿಯಾಗಿರುವ ಸಚ್ಚಿದಾನಂದ ಅವರು ಭ್ರಷ್ಟಾಚಾರದಲ್ಲಿ ಶಾಮೀಲು, ಪೊಲೀಸರಿಂದ ಬಂಧನ. ಶಿಕ್ಷಣ ಸಂಸ್ಥೆ ರಾಜವರ್ಧನ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಟ್ನ ಮಾಲೀಕರಾದ ರಾಜವರ್ಧನ್ ಅವರಿಗೆ ತುಂಬಾ ಹತ್ತಿರದ ಸಂಬಂಧಿ. ಸಚ್ಚಿದಾನಂದ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ ಈ ಪ್ರಕರಣ ಹೊಸ ತಿರುವು ಪಡೆದಿದೆ. ಬ್ರೇಕಿಂಗ್ ನ್ಯೂಸ್ ಇದೀಗ ಬಂದ ಸುದ್ದಿ. ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರದಲ್ಲಿ ಇನ್ನೊಬ್ಬ ಅಧಿಕಾರಿ ಶಾಮೀಲು. ಮೈಸೂರಿನ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋ ನಿಷ್ಠಾವಂತ ಅಧಿಕಾರಿ ಎಂದು ರಜನಿ. ರಜನಿ ಬಾ ಕೆಳಗಡೆ. ಯಾಕೆ ರಜನಿ? ನಿಮ್ಮ ಅಪ್ಪನ ಬಗ್ಗೆ ಟಿವಿನಲ್ಲಿ ತೋರಿಸ್ತಿದ್ದಾರೆ, ಅದಕ್ಕೆ. ನಮ್ಮಪ್ಪನ ಬಗ್ಗೆನಾ? ಏನಕ್ಕ? ಹೌದು, ನಿಮ್ಮ ಅಪ್ಪ ಮಾಡಿರೋ ಮಹಾನ್ ಕಾರ್ಯಕ್ಕೆ ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಕೊಡ್ತಿದ್ದಾರೆ, ಅದಕ್ಕೆ ಬಾ ನೋಡು. ನೀವೇನ್ ಹೇಳ್ತಿದ್ರ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಿಮ್ಗೆಲ್ಲ ಇಲ್ಲೇ ಹೇಳ್ಬೇಕಾ? ಬಾ ಕೆಳಗೆ ಬಾ. ಮೈಸೂರಿನ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋ ನಿಷ್ಠಾವಂತ ಅಧಿಕಾರಿ ಎಂದು ಹೆಸರುವಾಸಿಯಾಗಿರುವ ಸಚ್ಚಿದಾನಂದ ಅವರು ಭ್ರಷ್ಟಾಚಾರದಲ್ಲಿ ಶಾಮೀಲು, ಪೊಲೀಸರಿಂದ ಬಂಧನ. ಇವರು ಖ್ಯಾತ ಶಿಕ್ಷಣ ಸಂಸ್ಥೆ ರಾಜವರ್ಧನ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಟ್ನ ಮಾಲೀಕರಾದ ರಾಜವರ್ಧನ್ ಅವರಿಗೆ ತುಂಬಾ ಹತ್ತಿರದ ಸಂಬಂಧಿ. ಸಚ್ಚಿದಾನಂದ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ ಈ ಪ್ರಕರಣ ಹೊಸ ತಿರುವು ಪಡೆದಿದೆ. ಒಂದ್ ನಿಮಿಷ ಇರು, ಸಚ್ಚಿದಾನಂದ ಅವರಿಗೆ ಫೋನ್ ಮಾಡ್ತೀನಿ. ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಆಗಿದೆ. ರಜನಿ, ನೀನೇನು ಯೋಚನೆ ಮಾಡ್ಬೇಡ, ಏನೋ ಎಡವಟ್ಟಾಗಿದೆ. ನಾನು ಸಚ್ಚಿದಾನಂದ ಅವ್ರನ್ನ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲ ರೀ, ಲಂಚ ತಗೊಂಡಿರೋರು ಅವರು, ಅವ್ರ ಜೊತೆ ನಮ್ಮ ಫ್ಯಾಮಿಲಿ ಹೆಸರು ಹಾಳಾಗ್ತಿದ್ಯಲ್ಲ. ಅತ್ತೆ, ನಮ್ಮಪ್ಪ ಅಂತವ್ರಲ್ಲ.